ಚುಕ್ಕೋಡಿ ಭಾಗದಲ್ಲಿ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ. ಆಸ್ಪತ್ರೆಯ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಂದರೆ ಮೂಲಭೂತ ಸೌಲಭ್ಯ ಒದಗಿಸುತ್ತೇವೆ, ಅದನ್ನು ಬಿಟ್ಟು ಸುಮ್ಮನೆ ಕುಳಿತರೆ ಏನು ಪ್ರಯೋಜನ? ಬೇಸಿಗೆಯಲ್ಲಿ ಮಳೆಗಾಳಿಗೆ ವಿದ್ಯುತ್ ಕೈ ಕೊಡುತ್ತವೆ. ಮುಂಜಾಗ್ರತವಾಗಿ ಜನರೇಟರ್ ಹೇಗೆ ಇದೆ ಎಂಬುದನ್ನು ಗಮನಿಸುವುದು ಆಸ್ಪತ್ರೆಯ ಅಧಿಕಾರಿಗಳ ಕರ್ತವ್ಯ. ಆದರೆ ನಿನ್ನೆಯ ದಿನ 3 ಗಂಟೆ ವಿದ್ಯುತ್ ಕಡಿತವಾಗಿ ಸೋಂಕಿತರು ಪರದಾಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರರು ಎಂದು ಆಸ್ಪತ್ರೆ ಆಡಳಿತಾಧಿಕಾರಿ ರಮೇಶ್ ನಾಯ್ಕ ಅವರನ್ನು ಪ್ರಕಾಶ್ ಹುಕ್ಕೇರಿಯವರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ತಕ್ಷಣ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತರಬೇಕು, ಹೊರತಾಗಿ ಜನರ ಜೀವದ ಜೊತೆ ಚೆಲ್ಲಾಟವಾಡಬಾರದೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೊರೋನಾ ಸೋಂಕಿತರ ಜೀವದ ಜೊತೆ ಚೆಲ್ಲಾಟವಾಡುವುದನ್ನು ಬಿಟ್ಟು ಸಮರ್ಪಕ ಚಿಕಿತ್ಸೆ ನೀಡುವಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಬೇಕು, ಇಲ್ಲದೆ ಹೋದರೆ ನೌಕರಿ ಬಿಟ್ಟು ಹೋಗಿ ಎಂದು ನೇರವಾಗಿ ವೈದ್ಯರಿಗೆ ತಾಕೀತು ಮಾಡಿದರು. ಇಷ್ಟೊಂದು ಜನ ಸಾಯಲಿಕ್ಕೆ ಕಾರಣ ಏನಂತಂದ್ರೆ, ಕೋವಿಡ್ ಪೇಷಂಟ್ಗಳಿಗೆ ವೆಂಟಿಲೇಟರ್ ಸಿಗ್ತಾ ಇಲ್ಲ. ವೆಂಟಿಲೇಟರ್ದ ಕೊರತೆಯಿಂದ ಆಕ್ಸಿಜನ್ ಸಪ್ಲೈ ಬೆಳಗಾವಿ ಜಿಲ್ಲೆದಾಗ ಸರಿಯಾಗಿ ಆಗದೇ ಇರೋದ್ರಿಂದ ಏನು ಹೇಳ್ತಾ ಇದ್ರೆ ಅಧಿಕಾರವು, ನೀವು ವೆಂಟಿಲೇಟರ್ ಹಚ್ಚಬೇಡ್ರಿ, ನೀವು ವೆಂಟಿಲೇಟರ್ ಆಕ್ಸಿಜನ್ ಮ್ಯಾಗೆ ನೀವು ಕಂಟ್ರೋಲ್ ಮಾಡಿರಿ, ಆಕ್ಸಿಜನ್ ಮ್ಯಾಗೆ ಕಂಟ್ರೋಲ್ ಮಾಡಂದರೆ ಹೆಂಗೆ ಹೆಂಗೆ ಮಾಡ ಯಾವಾಗ ಪರಿಸ್ಥಿತಿ ಜನರಲ್ ಹಾಸ್ಪಿಟಲ್ ಇರಲಿ ಅಥವಾ ಪಿ ಎಚ್ ಯು ಆಗಿರಲಿ, ಅದಕ್ಕೆ ನಾವು ವೆಂಟಿಲೇಟರ್ ಅವ್ರಿಗೆ ಉಳಿಸಿ ಬದುಕಿಸ್ಬೇಕಾದ್ರೆ ವೆಂಟಿಲೇಟರ್ ಹಚ್ಚಬೇಕಾಗ್ತೈತಿ. ಅದು ವೆಂಟಿಲೇಟರ್ ಹಚ್ಚಬೇಡ ಅಂತಂದರೆ ಹೆಂಗಾಗ್ತೈತಿ? ಆಕ್ಸಿಜನ್ ಕೊರತೆ ಇದ್ರೆ ತರಿಸ್ಬೇಕು. ಅಧಿಕಾರಿಗಳು ಇವತ್ತು ಹೇಳ್ತಾ ಇದಾರಂತೇನೋ, ನಾನು ಇನ್ನೇನು ಒಬ್ಬರ ಮೆಡಿಕಲ್ ಆಫೀಸರ್ ಹೇಳಿದ್ರು, ಆಗ ವೆಂಟಿಲೇಟರ್ ಹಚ್ಚಬೇಡ ಅಂತ ಹೇಳಿದಾರಂತೆ. ವೆಂಟಿಲೇಟರ್ ಹಚ್ಚಬೇಡ ಅಂದರೆ ಹೆಂಗಾಗ್ತೈತಿ? ವೆಂಟಿಲೇಟರ್ ಅಂದರೆ ನಾವಿಲ್ಲಿ ಕೋವಿಡ್ ಪೇಷಂಟ್ಗಳನ್ನ ನಾವಿಲ್ಲಿ ಕೊಲ್ಲಾಕ ತಂದಂಗೆ ಐತಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನನಗೆ ಬಂದಿತ್ತು, ನಿಮಗೆ ಬಂದಿತ್ತು, ಮತ್ತು ಯಾರಿಗಾದರೂ ಇವತ್ತು ಕೋವಿಡ್ ಬರೋದಾ? ಇದನ್ನು ಅರ್ಥ ಮಾಡ್ಕೋಬೇಕಾ? ಅಂತ ಆ ಪ್ರಕಾರ ಎಲ್ಲೆಲ್ಲಿ ಆಕ್ಸಿಜನ್ ಕಡಿಮೆ ಬೀಳ್ತೈತಿ ತಂದು ಅದು ಇಡಬೇಕು. ಇಲ್ಲ ನಾವು ನಮಗೆ ಹೇಳಿದ್ರೆ ನಾವು ತರಿಸ್ಕೊಡ್ತೀವಿ, ನಾವು ಕೊಲ್ಲಾಪುರದಿಂದ ತರ್ತೀವಿ, ಸಾಂಗ್ಲಿಂದ ತರ್ತೀವಿ, ಎಲ್ಲಿಂದ ನಮಗೆ ಆಕ್ಸಿಜನ್ ಸಪ್ಲೈ ಆಗ್ತೈತಿ, ಇದು ಸಿಕ್ತೈತೆ ತಂದು ಇಡಾಕತ್ತಿದ್ವಿ. ಆದರೆ ಇವತ್ತು ಅಧಿಕಾರಿಗಳಿಗೂ ಏ ನೀವು ಹಚ್ಚಬೇಡ್ರಿ ವೆಂಟಿಲೇಟರ್ ಮ್ಯಾಗ, ವೆಂಟಿಲೇಟರ್ ಹಚ್ಚಬೇಡ್ರಿ, ಆಕ್ಸಿಜನ್ ಮ್ಯಾಗ ನೀವು ಕಂಟ್ರೋಲ್ ಮಾಡಂದ್ರೆ ಹೆಂಗೆ ಮಾಡೋಕ್ಕಾಗ್ತೈತಿ? ಇದೊಂದು ದುರ್ದೈವ ಸಂಗತಿ. ಇವತ್ತು ಇದರ ಬಗ್ಗೆ ನಿನ್ನೆ ನಾನು ಸರ್ಕಾರದ ಗಮನ ಸೆಳೆದಿದ್ದೀನಿ. ಅಂದರೆ ಬೆಳಗಾವಿ ಜಿಲ್ಲೆ ಸಂಪೂರ್ಣ ಆಡಳಿತ ವಿಫಲ ಐತೆ ಅಂತ ಇದ್ರ ಬಗ್ಗೆ ವಿಫಲ ಐತೆ ಆಡಳಿತ ಸರಿ ಇದ್ದು ಅಥವಾ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಆದರೆ ಪ್ರತಿಯೊಂದು ಹಾಸ್ಪಿಟಲ್ದಾಗ ಇವತ್ತು ಜನರಲ್ ಹಾಸ್ಪಿಟಲ್ ಇರ್ಬೋದು ಅಥವಾ ಪಿ ಎಚ್ ಇರ್ಬೋದು, ಅಟ್ಲೀಸ್ಟ್ 2 ಅಥವಾ 3 ವೆಂಟಿಲೇಟರ್ ಇರಲೇಬೇಕು. ಎಷ್ಟು ವೆಂಟಿಲೇಟರ್ ಅದಾವಲ್ಲ ಆ ವೆಂಟಿಲೇಟರ್ ಮ್ಯಾಗ ಜೀವನ ಅವನ ಜೀವ ಬದುಕಿಸೋಕೆ ಸಾಧ್ಯ. ಪತ್ರ ಬರೋದು ಯಾಕೆ ತರಲಿಲ್ಲ? ಯಾಕೆ ಜನರೇಟರ್ ತಂದು ಹಾಕ್ಕೊಂಡಿಲ್ಲ? ನೀವು ಯಾಕೆ ಸರ್ಕಾರಕ್ಕೆ ಪತ್ರ ಬರಲಿಲ್ಲ ಅಥವಾ ಯಾಕೆ ಆ ಸಂಬಂಧಪಟ್ಟ ಎಮ್ ಎಲ್ ಎನ ಗಮನಕ್ಕೆ ಯಾಕೆ ತರಲಿಲ್ಲ? ಏನು ಮಾತಾಡಿದಿರಿ? ಅಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ದಿವಸ ಮಳೆ ಗಾಳಿ ಎಲ್ಲ ಕಡೆ ಚಾಲು ಐತಿ, ಕರೆಂಟ್ ಹೋಗ್ತಾ ಐತಿ ಅಂತ. ನೀವು ಅಡ್ಮಿನಿಸ್ಟ್ರೇಟರ್ ಆಗಿ ನೀವು ಏನು ಮಾಡಿದ್ರಿ ಮತ್ತೆ? ನೀವು ಯಾಕೆ ಇದು ಮಾಡಲಿಲ್ಲ? ಯಾರಿಗೆ ಮಾತಾಡಿದ್ರೆ ಅದು ಸಮಸ್ಯೆ ಬಗ್ಗೆ ಇರ್ತೀನಿ ರೀ. ಇದಾರಲ್ಲಿ ಇಲ್ಲ ಈ ಭಾಗದ ಶಾಸಕ ಚುನಾಯಿತ ಪ್ರತಿನಿಧಿ ಅದಾರಲ್ಲ, ಚುನಾಯಿತ ಪ್ರತಿನಿಧಿ ಅದಾರಲ್ಲ, ಎಮ್ ಎಲ್ ಎ ಇರ್ಬೋದು, ಎಮ್ ಎಲ್ ಸಿ ಇರ್ಬೋದು, ಮತ್ತೆ ಲೋಕಸಭಾ ಸದಸ್ಯ ಇರ್ಬೋದು, ನೀವು ಅವ್ರ ಗಮನಕ್ಕೆ ತರಬೇಕಾಗಿತ್ತಲ್ಲ. ತರಬೇಕಾಗಿತ್ತು ಬೇಡ ಮತ್ತೆ? ಈಗ ನೀವು ಆ್ಯಕ್ಚುಲಿ ವೆಂಟಿಲೇಟರ್ ಹಚ್ಚಬೇಡ ಅಂದ್ರೆ ಪರಿಸ್ಥಿತಿ ಏನಿತ್ತು ಹೇಳ್ರಿ ನಾನು ಅಂತ. ನೀವು ಅಡ್ಮಿನಿಸ್ಟ್ರೇಟರ್ ಏನು ಕೆಲಸ ಮಾಡ್ತೀರಂತೀವಿ? ಇದು ರಾಜಕೀಯ ಮಾಡ್ತೀರಿ? ಏನು ತಿಳಿಸಿದ್ದೀರಿ? ನಾವು ಇದು ನಿಮ್ಮ ನಾವು ನಿನ್ನೆ ಲೆಟ್ರ್ ಬರ್ತಿದ್ದೀವಿ ನೋಡ್ರಿ, ನಾವು ಸರ್ಕಾರಕ್ಕೆ ತಿಳಿಸಿದ್ದೀವಿ ಈ ಥರ ಇಲ್ಲಿ ಈ ಜನರಲ್ ಹಾಸ್ಪಿಟಲ್ ಈ ಥರದ ಪರಿಸ್ಥಿತಿ ಅಂತ. ನಾವು ಯಾರ ಬಗ್ಗೆನೂ ಇದು ಮಾಡ್ತಾ ಇಲ್ಲ, ಯಾರು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆದರೆ ನಾವು ಇವತ್ತು ನಮ್ಮ ಧರ್ಮ ಐತಿ, ಏನು ನಾವು ಕೋವಿಡ್ ಪೇಷಂಟನ್ನು ನಾವು ಓಡಿಸ್ಬೇಕಂತೇಳಿ ಅದಕ್ಕೆ ಆ ದೃಷ್ಟಿಯಿಂದ ಇವತ್ತು ನಾವು ಇದು ಚಾಲು ಮಾಡಿದ್ದೀವಿ. ಇವತ್ತೇ ಇದು ಪ್ರಕಾರ ಏನು ಎಕ್ಸಾಮ್